ಪಲಮಡಗು ಪಿಡಿಒ ವೆಂಕಟಾಚಲಪತಿ ಅಂದಿದ್ದಾರೆ, ಅವರನ್ನ ನಮಗೆ ಸ್ಪಂದಿಸ್ತಾ ಇಲ್ಲ, ಯಾವುದೇ ಒಂದು ಕೆಲಸಗಳು ಕಾರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ ಅಂತೇಳಿ ಈಗ ಒಂದು 2-3 ದಿವಸ ಹಿಂದೆ ಎಲ್ಲ ಅವರು ಪಂಚಾಯಿತಿಯಿಂದ ಸುಮಾರು ಒಂದು 30 ಜನ ಬಂದಿದ್ರು. 30 ಜನ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಏನೋ ಇವರನ್ನು ಚೇಂಜ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಅವರು ಪಿಡಿಒ ಅವರು ಸಹ ನಮ್ಮನ್ನು ಚೇಂಜ್ ಮಾಡಬೇಕು ಅಂತೇಳಿ, ನಮ್ಗೆ ಅಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಬೇರೆ ಪಂಚಾಯಿತಿ ಯಾವುದಾದ್ರು ಇದ್ರೆ ತಾಲೂಕಲ್ಲಿ ಮಾಡ್ಕೊಳ್ಳೋದು ಮನವಿ ಕೊಟ್ಟಿದ್ದಾರೆ. ಅದೇ ರೀತಿ ವೆಂಕಟೇಶಪ್ಪ ಅಂತೇಳಿ ಮುಡಿನೂರು ಗ್ರಾಮ ಪಂಚಾಯಿತಿಯಲ್ಲಿ ಅವರು ಸಹ ನನಗೆ ಅಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ಅವರು ಒಂದು ಮನವಿ ಕೊಟ್ಟಿದ್ದಾರೆ. ಆ ಎರಡು ಮನವಿ ಆಧಾರದ ಮೇಲೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣ ಹತ್ರ ಚರ್ಚೆ ಮಾಡಿ, ಅದಾದ ನಂತರ ನಮ್ಮ MLA ಸಾಹೇಬರ ಹತ್ರ ಚರ್ಚೆ ಮಾಡಿ ಎಲ್ಲರ ಒಪಿನಿಯನ್ ಮೇಲೆ ಅವ್ರನ್ನ ವರ್ಗಾವಣೆ ಮಾಡಬೇಕು ಅಂತೇಳಿ ಇದು ಮಾಡಿದ್ದೀವಿ. ಇದು ವರ್ಗಾವಣೆ ಅವಧಿ ಅಲ್ಲದೆ ಇರೋದ್ರಿಂದ ಬರೀ ಕಾರ್ಯವ್ಯವಸ್ಥೆಯನ್ನ ಮಾಡಿರೋದು, ಟೆಂಪ್ರರಿಯಾಗಿ ಕಾರ್ಯವ್ಯವಸ್ಥೆ ಮಾಡಿದ್ದೀವಿ. ಯಾಕಂದ್ರೆ ಪಿಡಿಒ ಅವರು ಇಬ್ಬರು ಸಹ ನಾವು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅದು ಮಾಡಿದ್ದೀವಿ. ಆದ್ರೆ ಇವತ್ತು ಸಾರ್ವಜನಿಕರು ಬಂದಿದ್ದಾರೆ, ನಾವು ಮಾತಾಡ್ತೀವಿ, ಅವರು ಅಲ್ಲೇ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ನಾವು ಸೋಮವಾರ ಡೇಟ್ ಕೊಟ್ಟಿದ್ದೀವಿ, ಎಲ್ಲ ಸದಸ್ಯರನ್ನು ಬರಕ್ ಕೇಳಿದ್ದೀನಿ. ಅವ್ರ ಸದಸ್ಯರು ಬಂದ ತಕ್ಷಣ ಅವರು ಯಾರು ಮೆಜಾರಿಟಿ ಏನು ಹೇಳ್ತಾರೋ ಅದ್ರ ಮೇಲೆ ನಿರ್ಣಯ ತಗೊಳ್ತೀವಿ. ಅದ್ರ ಜೊತೆಗೆ ಆ ಪಿಡಿಒ ಅವರು ಒಪ್ಕೊಂಡ್ರು, ಅವರು ಸ್ವಲ್ಪ ಯಾಕಂದ್ರೆ ಮನಸ್ಸು ಬೇಜಾರಾಗಿದೆ ಅಂತ ಹೇಳಿದ್ದಾರೆ, ಏನರಿಂದ ಆಗಿದೆ ಅಂತ ಅದನ್ನು ವಿಚಾರಣೆ ಮಾಡಿ ನಾವು ಕ್ರಮ ವಹಿಸ್ತೀವಿ. ಇಲ್ಲಿ ವೆಂಕಟಾಚಲಪತಿ ಇರೋದು, ಅಲ್ಲಿ ವೆಂಕಟೇಶಪ್ಪ ಇದ್ದಾರೆ, ಅವರಿಬ್ರು ಮ್ಯೂಚುವಲ್ ಮಾಡ್ಕೊಂಡು ಮ್ಯೂಚುವಲ್, ಯಾಕಂದ್ರೆ ಇಬ್ರುದು ಪ್ರಾಬ್ಲಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅವ್ರೇನಂದ್ರೆ ನಮ್ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ವೆಂಕಟೇಶಪ್ಪ ಕೊಟ್ಟಿದ್ದಾರೆ. ಇಲ್ಲಿ ವೆಂಕಟಾಚಲಪತಿ ಇರೋರು ಅವರು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ಕೊಟ್ಟಿದ್ದಾರೆ. ಆದ್ರೆ ಲೀನ್ ಬಂದು ವೆಂಕಟಾಚಲಪತಿದ್ ಲೀನ್ ಬಂದು ಮುಡಿನೂರು, ವೆಂಕಟೇಶಪ್ಪದ್ ಲೀನ್ ಬಂದು ಕಪ್ಪಲ್ ಮಾಡೋದು. ಅದರಿಂದ ಅವ್ರ ಲೀನ್ ಎಲ್ಲೆಲ್ಲಿದೆ ಅಲ್ಲೋ ಕೆಲಸ ಮಾಡಿ ಅಂತ ಕಾರ್ಯವ್ಯವಸ್ಥೆ ಮಾಡಕ್ಕೆ ಮಾನ್ಯ ಸಿಇಒರು ಮತ್ತೆ MLA ಸರ್ ಒಂದು ಆದೇಶದ ಮೇರೆಗೆ ಅವ್ರ ಹತ್ರ ಚರ್ಚೆ ಮಾಡಿ ಇದು ಡಿಸಿಷನ್ ತಗೊಂಡಿರೋದು, ಅದ್ರ ಪ್ರಕಾರ ಮಾಡಿದೀವಿ. ಆದ್ರೂ ಸಹ ಸಾರ್ವಜನಿಕರು ಬಂದಾಗ ಮತ್ತೊಮ್ಮೆ ನಾವು ಅದು ಪರಿಶೀಲನೆ ಮಾಡೋಣ, ಅದರಲ್ಲೇನು ತಪ್ಪೇನಿಲ್ಲ, ಅದನ್ನ ಮಾಡಿ ಬಗೆಹರಿಸ್ತೀವಿ. ಇವ್ರು ಏನಂದ್ರೆ ಅವರೇ ವೆಂಕಟಾಚಲಪತಿ ನಮ್ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ, ಅವ್ರನ್ನೇ ಅನುಕೂಲ ಮಾಡಿಕೊಡಿ ಅಂತ, ನಾವೇನು ಅವ್ರನ್ನೇನು ಪ್ರೆಜರ್ ಅನ್ನ ಹಾಕಿಲ್ಲ ಹೋಗಿ ಅಂತ, ಅವರೇ ಮನೆ ಮೈ ಕೊಟ್ಟಿರೋದ್ರಿಂದ ನಾವು ಚೇಂಜ್ ಮಾಡಿರೋದು. ಒಂದ್ ವೇಳೆ ಅವ್ರು ಅಲ್ಲೇ ಮಾಡಂಗಿದ್ರೆ ಅದನ್ನ ಮೆಂಬರ್ಸ್ ನಲ್ಲಿ ಮೆಜಾರಿಟಿ ಯಾರನ್ನ ಕೇಳ್ಬಿಟ್ಟು ನಾವು ಒಂದು ನಿರ್ಣಯ ತಗೊಂಡು ಅವ್ರನ್ನ ಅಲ್ಲೇ ಮಾಡೋಣ, ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಸೋಮವಾರ ದಿವಸ ಸೋಮವಾರ. ಆತ್ಮೀಯ ಮಾಧ್ಯಮ ಮಿತ್ರರೇ, ಏನಿವತ್ತು ಮುಳಬಾಗಲ್ ತಾಲೂಕಿನ ಕಸ್ಬಾ ಹೋಬಳಿಯ ಕಪ್ಪಲ್ಮಡುಗು ಗ್ರಾಮ ಪಂಚಾಯಿತಿ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿಚಾರದಲ್ಲಿ ಸುಮಾರು 1 ವಾರ 10 ದಿವಸದಿಂದ ಗೊಂದಲಗಳು ಸ್ಟಾರ್ಟ್ ಆಗಿತ್ತಲ್ಲಿ. ಕೆಲವರು ಸದಸ್ಯರಾಗಿರ್ತಕ್ಕಂಥ ಹಿತಾಸಕ್ತಿಯಿಂದ ಅಲ್ಲಿ ಸದಸ್ಯರಾಗಿರ್ತಕ್ಕಂಥ ಕೆಲವರು ಮೊದಲಿಗೆ 20 ಜನನು ಅದೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬೇಕು ಅಂತೇಳಿ ಮಾನ್ಯ ಜನಪ್ರಿಯ ಶಾಸಕರಿಗೆ ಮನವಿಯನ್ನು ಸಹ ಕೊಟ್ಟಿದ್ದು, ತದನಂತರ ದಿನಗಳಲ್ಲಿ ಕೆಲವೊಂದು ಮನಸ್ತಾಪಗಳಿಂದ ಕೆಲವರು ನಮಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಅವರ ಹೆಸರು ವೆಂಕಟಾಚಲಪತಿರವರು ಬೇಡ ಅಂತ ಹೇಳ್ಬಿಟ್ಟು ತಾಲೂಕಾ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಅವರು ದೂರನ್ನು ನೀಡಿದ್ದು, ಅಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಜನಸಾಮಾನ್ಯರಿಗೆ ಆ ಪಂಚಾಯಿತಿಗೆ ಒಳಪಡ್ತಕ್ಕಂಥ ಗ್ರಾಮಗಳ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಇಲ್ಲದೆ ಇವ್ರ ಕಡೆಯಿಂದ ಕೆಲಸ ಕಾರ್ಯಗಳು ನಡೀತಾ ಇದೆ. ಆದ್ರೇನು ಸಹ ಸ್ವತಃ ಅವರ ಸ್ವಯೋದ್ದೇಶ ಉದ್ದೇಶಕ್ಕಾಗಿ ಅವರು ನಮಗೆ ಬೇಡ ಅಂತೇಳಿ ಅರ್ಜಿ ಕೊಟ್ಟಿದ್ದಾರೆ. ಹಂಗಾಗಿ ಇವತ್ತು ಸಂಬಂಧಪಟ್ಟಂತ ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸುಮಾರು 15 ಜನ ಸದಸ್ಯರುಗಳು ಇವತ್ತು ಒಂದು ಮನವಿಯನ್ನು ಮಾಡಿ ಅವರೇ ನಮಗೆ ವೆಂಕಟಾಚಲಪತಿ ಅವರೇನೇ ಕಾರ್ಯನಿರ್ವಹಿಸಬೇಕು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ, ಅವರಿಂದ ನಮಗೇನು ತೊಂದರೆ ಇಲ್ಲ, ಅವರಿಂದ ತೊಂದರೆ ಆಗಿದ್ದಲ್ಲಿ ನಾವೂ ಸಹ ಬರ್ತಾ ಇರಲಿಲ್ಲ, ನಮಗೆ ತೊಂದರೆಗಳಿಲ್ಲದೆ ಕೆಲಸ ನಡೀತಾ ಇದೆ ಅಂತ ಒಂದು ಇದರಿಂದ ನಮಗೆ ಅವರನ್ನೇ ನಮಗೆ ನೇಮಕ ಮಾಡಿಕೊಡ್ಬೇಕು ಅಂತೇಳಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿಯನ್ನ ಸ್ವೀಕರಿಸಿ ಇವತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಏನು ಇವತ್ತು ಮಾತು ಕೊಟ್ಟಿದ್ದಾರೆ, ಸೋಮವಾರ ನಾವು ಎಲ್ಲಾ ಸದಸ್ಯರನ್ನ ಕರೆದು ಸದಸ್ಯರ ಸಮ್ಮುಖದಲ್ಲಿ ಕೋರಂ ಅನ್ನು ನೋಡಿ ಅವರನ್ನ ಅಲ್ಲೇ ಮುಂದುವರ್ಸೋದಕ್ಕೂ ನಾನು ಮುಂದಾಗ್ತೀನಿ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಏನಿವತ್ತು ಬಂದಿರತಕ್ಕಂತ ಗ್ರಾಮಸ್ಥರೂ ಸಹ ಎಲ್ಲ ಆ ಮನವಿಯನ್ನು ಕೊಟ್ಟು ಆ ಮಾತನ್ನ ಸ್ವೀಕರಿಸಿದ್ದಾರೆ. ನಂತರ ದಿನಗಳಲ್ಲಿ ಜನರ ಒಂದು
ಒಮ್ಮತಕ್ಕಾಗಿ ಅಲ್ಲಿ ಅವರನ್ನು ನೇಮಿಸದೇ ಇದ್ದ ಪಕ್ಷದಲ್ಲಿ ಗ್ರಾಮಸ್ಥರು ಮತ್ತು ಬಹುಜನ ಚಳುವಳಿ ಸಂಘಟನೆ ಏನಿದೆ ಸಂಘಟನೆ ಮುಖಾಂತರ ಇದೇ ತಾಲೂಕು ಪಂಚಾಯತಿ ಮುಂದಗಡೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.